ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಜನತೆ ಒಂದು ವಿರೋಧ ಪಕ್ಷವಾಗಿ ಕೊಟ್ಟಿದ್ದಾರೆ ನಮಗೆ ನಾವು ರಚನಾತ್ಮಕವಾದಂತ ಹೋರಾಟವನ್ನ ಏನು ಮಾಡಬೇಕು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ ನಳಿನ್ ಕುಮಾರ್ ಕಟೀಲ್ ಅವರಾಗಲಿ ಬೊಮ್ಮಾಯಿರಾಗಲಿ ಎಲ್ಲರ ರಾಜ್ಯದ ನೇತೃತ್ವದಲ್ಲಿ ನಾವು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ ರಚನಾತ್ಮಕವಾಗಿ ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಆ ಕೆಲಸವನ್ನ ನಾವು ಮಾಡ್ತೀವಿ ಇವತ್ತು ತಮ್ಮಲ್ಲಿ ಇರತಕ್ಕಂತ ಒಳಜಗಳವನ್ನ ಮುಚ್ಚಿ ಹಾಕಲಿಕ್ಕೆ ಈ ರೀತಿಯಾದಂತ ಆಪಾದನೆ ಮಾಡತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಆಪರೇಷನ್ ಕಮಲ ಆಗಲಿ ಇನ್ನೊಂದು ಮಾಡುವಂತದಿಲ್ಲ ಅವರೇ ಆಪರೇಷನ್ ಹಸ್ತ ಮಾಡ್ತೀನಿ 30 ಜನ ಬರ್ತಾರ 40 ಜನ ಬರ್ತಾರ ಅಂದ್ರು ಎಲ್ಲದರ ಇನ್ನು ಯಾರು ಹೊಂಟಿದ್ದಾರೆ ಹೇಳುವಂತದರ ಮರೆ ಮಾಚತಕ್ಕಂತ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ತಮ್ಮ ಒಳಜಗಳ ಇವತ್ತು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತದನ್ನ ಬಹಳ ದೊಡ್ಡ ಕಲ್ಪನೆಯನ್ನ ಕನಸನ್ನ ಕಟ್ಟಿಕೊಂಡು ಹೋರಾಟ ಮಾಡಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲ ಮಾಡಿ ಮಾಡಿದಾರ ಆದರೆ ಸಡನ್ ಆಗಿ ಸಿದ್ದರಾಮಯ್ಯನವರು ಬಂದು ಇವತ್ತು ಆ ಕುರ್ಚಿ ಮೇಲೆ ಕುಂತಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತಿಲ್ಲ ನಾಳೆ ಎಳಿಸಿ ನಾ ಕೂಡಬೇಕು ಅನ್ನುವಂತ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಬಂದು ನಮಗೆ ಸಮಸ್ಯೆ ಆಕೈತೆ ಅಂತ ಹೇಳಿ ಇನ್ನೊಂದು ಬಣವನ್ನು ಚೂಬಿಡತಕ್ಕಂತ ಕೆಲಸವನ್ನು ಸಿದ್ದರಾಮಯ್ಯನವರು ಬಣದವರು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಒಂದ್ಸಲ ಸಿದ್ದರಾಮಯ್ಯ ಬಣದ 4 ಜನ ಪ್ರಮುಖರು ಮಾತಾಡ್ತಾರೆ ಮರುದಿವಸ ಡಿಕೆ ಶಿವಕುಮಾರ್ ಅವರು ಬಣದ 4 ಜನ ಪ್ರಮುಖರು ಮಾತಾಡ್ತಾರೆ ಇದರಲ್ಲಿ ಬಿಜೆಪಿ ಇದೇನೈತೆ ಏನು ಪ್ರಶ್ನೆನೇ ಇಲ್ಲ ಇದರಲ್ಲಿ ಯಾವುದು ಕೂಡ ಇವತ್ತು ಕಾಂಗ್ರೆಸ್ ತನ್ನಲ್ಲಿರ್ತಕ್ಕಂಥ ತನ್ನ ಶಾಸಕರೇ ಕೂಡ ಇಟ್ಕೊಳ್ಳೋದಂಥ ಪರಿಸ್ಥಿತಿ ಬಂದೈತಿ ಇವತ್ತು ಹೇಳಬೇಕು ಅಂತಂದರೆ ಅನೇಕ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಜೊತೆ ಬೇರೆ ಬೇರೆ ಸಮಿ ಕಮಿಟಿ ಸಭೆಗಳಲ್ಲಾಗಲಿ ಬೇರೆ ಬೇರೆ ಸಿಕ್ಕಾಗ ಇವತ್ತು ಅವರು ಭಾಳ ಮುಕ್ತವಾಗಿ ಮನಸ್ಸಿನಿಂದ ಹೇಳ್ತಿರೋದಂದ್ರೆ ಏನಾದ್ರು ಇಲ್ಲ ಅಣ್ಣ ನಿಮ್ಮ ಸರ್ಕಾರ ಇದ್ದಾಗ ಭಾಳ ಚಲೋ ಇತ್ತು ಒಳ್ಳೆ ಕೆಲಸ ನಡೆಯಾಕತ್ತಿದ್ದು ಅಭಿವೃದ್ಧಿ ಭಾಳ ಎಲ್ಲ ಊರಾಗೂ ಕೂಡ ನೋಡಿದ್ರೆ ನಮ್ಗೆ ಸಿಗ್ತಿತ್ತು ಇವತ್ತು ನಮ್ದು ಈ ಗ್ಯಾರಂಟಿ ಭಾಗಿಯೊಳಗೆ ನಾವು ಸಿಕ್ಕೊಂಡು ಒದ್ದಾಡಕತ್ತೇವೆ ಅಂತಕ್ಕಂಥ ಮಾತನ್ನು ಸ್ವತಃ ಕಾಂಗ್ರೆಸ್ಸಿನ ಅನೇಕ ಶಾಸಕರು ಮಾತಾಡೋದಾಗ ಗೊತ್ತಾಗ್ತದೆ ಯೋಗೀಶ್ವರ ಕುಮಾರಸ್ವಾಮಿ ಎಲ್ಲ ಇದ್ದಾರೆ ನೋಡ್ರಿ ನಮ್ಮವರು ಯೋಗೇಶ್ವರವರು ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೆ ಹೋಗ್ಯಾರ ಗೊತ್ತಿಲ್ಲ ಆದ್ರೆ ಇವತ್ತು ಹಾಗಿದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಕರ್ಕೊಂಡು ಹೋಗ್ಬೇಕು ಯಾವಾಗ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಇಳಿದಾಗ ಇವತ್ತು ಸಮಸ್ಯೆ ಎಷ್ಟಾಗಿದೆ ನೋಡಿ ಕಾಂಗ್ರೆಸ್ನಲ್ಲಿ ಯಾವ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬೆಳಗಾವಿಗೆ ಹೋದ್ರೆ ಅಂತಂದರೆ ಯಾವೊಬ್ಬರು ಶಾಸಕರು ಕೂಡ ಅವ್ರಿಗೆ ಸ್ವಾಗತ ಮಾಡಲಾರದಷ್ಟು ಪರಿಸ್ಥಿತಿ ಬಂದೈತೆ ಇವತ್ತು ಬೆಳಗಾವಿದಲ್ಲಿ ಅವರು ಈಗ ಹೇಳ್ತಾರವ್ರು ಇಲ್ಲ ನನಗೆ ಹೇಳಿ ಬಂದಿಲ್ಲ ನಿನಗೆ ಹೇಳಿ ಬಂದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಹೋಗಲಿಲ್ಲ ಲಕ್ಷ್ಮಣ ಸವದಿ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಕೇಳುವಂಥದ್ದಾಗಿದೆ ಇವ್ರು ಬಣದವ್ರು ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ ಅವ್ರು ಬಣದವ್ರಿಗೆ ಹೋಗಿಲ್ಲ ಅಂತ ಇವರು ಅಂದರೆ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಮೂರ್ನಾಲ್ಕು ಗುಂಪುಗಳಾಗಿ ಇವತ್ತು ಆಗ್ತಾ ಇದೆ ನಿನ್ನೆ ಪರಮೇಶ್ವರ ಅವರ ನಿವಾಸದಲ್ಲಿ ನಡೆದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲಲಾಗುವಂಥ ಪರಿಸ್ಥಿತಿ ಬಂದಿದೆ ಇಷ್ಟು ದೌಡು ಬರ್ತೈತೆ ಅಂತೇಳಿ ಬಹುಶಃ ರಾಜ್ಯದ ಜನರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಅಷ್ಟು ದೌಡು ಬಂದಿದೆ ಮುಂದಿನ ಕಾಂಗ್ರೆಸ್ನವರಂಗೆ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ಇವತ್ತು ಅವ್ರು ಕ್ಲಿಯರ್ ಆಗಿದೆ ಇವತ್ತು ಇದೇ ಗ್ಯಾರಂಟಿ ಭಾಗ್ಯಗಳನ್ನು ಇಟ್ಕೊಂಡೋದ್ರೆ ನಮಗೇನಾಗೋದಿಲ್ಲ ಅನ್ನೋಂಥದ್ದು ಸ್ಪಷ್ಟತೆ ಆಗಿದೆ ಯಾಕಂದರೆ ಇವತ್ತು ಶಾಸಕರು ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ಡಾಡ್ತಕ್ಕಂಥ ಸಂದರ್ಭದಲ್ಲಿ ಜನ ಕೇಳ್ತಾರೆ ನಮಗೆ ಎಲ್ಲರೂ ಕೂಡ ಅದು ಏನು ಮಾಡ್ತೀರಿ ಯಾಕೆ ರೋಡ್ ಮಾಡಿಲ್ಲ ಇನ್ನೂ ಯಾಕೆ ಆ ಪ್ರೊಜೆಕ್ಟರ್ ಹಾಕತ್ತಿಲ್ಲ ಏನು ಮಾಡಿಲ್ಲ ಅಂತಕ್ಕಂಥ ಕೇಳುವಂಥದ್ದು ಆಗುತ್ತೆ ಇವತ್ತು ಆ ಎಲ್ಲ ಕೆಲಸ ಕಾರ್ಯಗಳಿಗೆ ಉತ್ತರ ಯಾರು ಕೊಡಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಕಾಂಗ್ರೆಸ್ಸಿನ ವಕ್ತಾರ ಅಂತ ಕೆಲವರು ಮಾತಾಡ್ತಾರೆ ಭಾಳಷ್ಟು ಮಾತಾಡುವಂಥವ್ರು ಭಾಳ ಜನ ಆಗ್ಯಾರೆ ಒಬ್ಬರಿಬ್ಬರು ಆಗಿದ್ದಾರೆ ವಕ್ತಾರಾಗಿ ಮಾತಾಡಕತ್ತಾರೆ ಅವ್ರು ಇವತ್ತಿಗೂ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಫಸ್ಟ್ ಬಿ ಜೆ ಪಿ ಒಳಗೆ ನಾಯಕತ್ವ ಇಲ್ಲ ಬಿ ಜೆ ಪಿ ಒಳಗೆ ಲೀಡರ್ಶಿಪ್ ಇಲ್ಲ ಅಂತ ಹೇಳೋರು ಕಾಂಗ್ರೆಸ್ ನಿಮಗೆ 135 ಮಂದಿ ಕೊಟ್ಟಾಗೋ ಸದ್ಯಕ್ಕೆ ನಿಮ್ಗೆ ಅಳಗಾಡಕತ್ತೈತಲ್ಲ ತಳನ ಅಳಗಾಡುವಂಥ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಅವರೆಲ್ಲರೂ ಮಾಡಲಿ ಮತ್ತೆ ಕಾಂಗ್ರೆಸ್ನಾಗಿ ಹೊಸದಾಗಿ ಆಗಿದ್ದಾರೆ ವಕ್ತಾರ ಆಗಿದ್ದಾರೆ ಪೋಸ್ಟ್ ಔಟ್ ಮಾಡಕತ್ತಾರೆ ಅವರೆಲ್ಲ ಉತ್ತರ ಕೊಡಲಿ ಇದಕ್ಕೆ ಮುಂದಿನ ನಿರ್ಮಾಣ ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಾವು ಏನು ಹೋರಾಟ ಮಾಡಬೇಕು ಮಾಡ್ತೇವೆ ಈಗಾಗಲೇ ಬರ ಬಿದ್ದಂಥ ಸಂದರ್ಭದಲ್ಲಿ ನಾವು 18 ತಂಡಗಳನ್ನು ಮಾಡಿ ರಾಜ್ಯದಲ್ಲಿ ಪ್ರವಾಸವನ್ನು ನಾವು 10ನೇ ತಾರೀಕು ಒಳಗಡೆ ನಾವು ಮುಗಿಸ್ಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನಳಿನ್ ಕುಮಾರ್ ಅವರು ಬಸವರಾಜ ಬೊಮ್ಮಾಯಿ ಅವರು ಆದಿಯಾಗಿ ಕಾರಜೋಳ ಅವರು ಈ ರೀತಿ ಎಲ್ಲ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಎಲ್ಲ ತಂಡಗಳ ರಚನೆಯನ್ನು ಮಾಡಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಎಲ್ಲ ತಂಡಗಳು ಆಯಾ ಜಿಲ್ಲೆಗಳ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಧಾರವಾಡ ಜಿಲ್ಲೆಗೆ ಪ್ರವಾಸಕ್ಕೆ ನಾವು ಮತ್ತು ಗೋವಿಂದ ಕಾರಜೋಳ ಅವರು ಸೇರಿಸಿ 5ನೇ ತಾರೀಕಿಗೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದೇವೆ ಎಲ್ಲೆಲ್ಲಿ ಬರಗಾಲದ ಬಗ್ಗೆ ದೊಡ್ಡ ಛಾಯೆ ಆಗಿದೆ ಅದರ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಸಂಬಂಧಪಟ್ಟವರಿಗೆ ಸರಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ